ನಮ್ಮ ತಂದೆಯವರಾದಂಥ ದಿವಂಗತ ಶ್ರೀ ಬೂದರೆಡ್ಡಪ್ಪ ನಾಯಕ್ ಕಾರಟಗಿಯವರು. ನಮ್ಮ ನಗಲಿ 2 ವರ್ಷ ಆಗಿದೆ. ಆ ದಿನವನ್ನೇ ನಾನು ಇವತ್ತು ಈ ಆಶ್ರಮದಲ್ಲಿ ಆಚರಣೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ತಂದೆಯವರು ಈ ಸುತ್ತಮುತ್ತಲಂಥ ಊರುಗಳಿಗೆಲ್ಲ ಭಾಳ ಬೇಕಾದಂಥವ್ರು. ಅವ್ರ ಹೆಸರು ಅವ್ರು ಹೋದ ತಕ್ಷಣವೇ ಮರೆತೋಗಬಾರ್ದು ಅನ್ನೋ ಒಂದು ವಿಚಾರ ಒಂದು ಕಡೆ ಆದರೆ ನಮ್ಮ ತಂದೆ ನೆನಪು ಸದಾ ನಮ್ಗೆ ಕಾಡ್ತಾಯಿರುತ್ತೆ. ಆ ವಿಚಾರವಾಗಿ ಪ್ರತಿ ದಿನ ಅಂತ ನಮ್ಮ ಮನದಲ್ಲಿ ಇದ್ದಿದ್ದ ವಿಚಾರನ ಇರ್ತದೆ. ಆದರೆ ಆ ವಿಚಾರವನ್ನು ನಾವು ತೋರ್ಪಡಿಸೋದಕ್ಕಾಗಿ ಈ ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಬದಲಾಗಿ ಅವರ ಒಂದು ನೆನಪಿಗೋಸ್ಕರ ಅವರಷ್ಟೇ ವಯಸ್ಸಿನಲ್ಲಿರುವಂತಹ ಇಂಥ ವೃದ್ಧರನ್ನು ಭೇಟಿಯಾಗಿ ಅಥವಾ ಅನಾಥ ಮಕ್ಕಳನ್ನು ಭೇಟಿಯಾಗಿ ಅವರಿಗೆಲ್ಲರಿಗೂ ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡ್ತಾಯಿದ್ದೀನಿ. ಇದು ನನ್ನ ಸಹಾಯ ಅಂತ ಅನ್ನೋದಕ್ಕಿಂತ ನಮ್ಮ ತಂದೆ ಹಾಕಿಕೊಟ್ಟಂಥ ಒಂದು ಬುನಾದಿ ಇದು ನನಗೆ. ಹಾಗಾಗಿ ದಿವಂಗತ ನಮ್ಮ ತಂದೆಯವರನ್ನು ಸ್ಮರಣೆ ಮಾಡುವುದರ ಮೂಲಕ ನನ್ನ ಕೈಲಾದಷ್ಟು ಈ ಇವತ್ತಿನ ದಿನಮಾನಗಳಲ್ಲಿ ಎಷ್ಟಾಗ್ತಿದೆ ಅಷ್ಟನ್ನೇ ನಾನು ಜನರಿಗೆ ತಲುಪಿಸೋ ಒಂದು ವ್ಯವಸ್ಥೆ ಮಾಡ್ತಿದ್ದೀನಿ. ಆ ವ್ಯವಸ್ಥೆಯಲ್ಲಿ ನನಗೆ ಈ ವರ್ಷ ಸಿಕ್ಕಂಥವರು ನವಜೀವನ ವೃದ್ಧಾಶ್ರಮದವರು. ಹೋದ ವರ್ಷದಲ್ಲಿ ನಾವು ಕಾರಟಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರ ಪುಣ್ಯಸ್ಮರಣೆಯನ್ನು ನೆರವೇರಿಸಿದ್ವಿ. ಈ ಬಾರಿ ನವಜೀವನ ವೃದ್ಧಾಶ್ರಮದವರು ನನ್ನ ಭೇಟಿಯಾಗಿ ನಾವು ನೋಡಿದಾಗ ಇಲ್ಲಿ ಹಲವಾರು ಜನ ವೃದ್ಧರು ಇದ್ದಾರೆ. ಅವರನ್ನು ಈ ವೃದ್ಧಾಶ್ರಮದವರಾದಂಥ ಅನಂತರ ಅವರು ತುಂಬ ವರ್ಷಗಳಿಂದ ನೋಡ್ಕೊಳ್ತಾ ಇದ್ದಾರೆ. ಅವರು ಎಷ್ಟೋ ಈ ಅನಾಥಾಶ್ರಮಕ್ಕೆ ತಮ್ಮದೇ ಆದಂಥ ಒಂದು ವೈಯಕ್ತಿಕ ಆಸ್ತಿಪಾಸ್ತಿಗಳನ್ನು ತ್ಯಾಗ ಮಾಡಿದ್ದಾರೆ. ಅಂಥದ್ರಲ್ಲಿ ನಾವು ಕೊಡುವಂಥದ್ದು ಎಲ್ಲೋ ತೃಣಕ್ಕೆ ಸಮನಾದಂಥದ್ದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ವೃದ್ಧರಿಗೆ ನಮ್ಮ ತಂದೆಯವರ ವಿಚಾರವಾಗಿ ಅವ್ರನ್ನ ಭೇಟಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು. ಅವರಿಂದ ಕೆಲವೊಂದು ವಿಚಾರಗಳನ್ನು ನಾನು ನೋಡಿಕೊಂಡು ಈ ಒಂದು ವೃದ್ಧಾಶ್ರಮಕ್ಕೆ ಇನ್ನೂ ಹೆಚ್ಚಿನದಾಗಿ ಸಹಾಯ ಮಾಡೋದಕ್ಕೆ ನನಗೆ ಪ್ರೇರಣೆ ಆಗಿದೆ. ಹಾಗಾಗಿ ಈ ವೃದ್ಧಾಶ್ರಮಕ್ಕೆ ನನಗೆ ಅನುವು ಮಾಡಿ ಇಲ್ಲಿ ನಮ್ಮ ತಂದೆಯವರ ಪುಣ್ಯಸ್ಮರಣೆಯನ್ನು ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂಥ ಈ ವೃದ್ಧಾಶ್ರಮದ ಎಲ್ಲ ಕಮಿಟಿಯವ್ರಿಗೂ ನಾನು ಈ ಮೂಲಕ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ವೃದ್ಧಾಶ್ರಮದ ವಿಚಾರ ಬಂದಾಗ ಮುಖ್ಯವಾಗಿ ನಮ್ಮ ಈ ಹುಡುಗರು ಏನಿದ್ದಾರೆ ಇವರೆಲ್ಲ ನಮ್ಮ ಸಂಬಂಧಿಕರಿದ್ದಾರೆ, ನಮ್ಗೆ ಭಾಳ ಬೇಕಾದವರು ಇದ್ದಾರೆ, ಇವರೆಲ್ಲ ತೋರಿಸಿದ್ರು ನಮಗೆ ಈ ಒಂದು ವೃದ್ಧಾಶ್ರಮ ಇದೆ, ನೀವೇನಾದರೂ ಕೊಡೋದಿದ್ರೆ ಈ ವೃದ್ಧಾಶ್ರಮಕ್ಕೆ ಕೊಡ್ರಿ, ಎಲ್ಲಾದ್ರೂ ಬೇರೆ ಕಡೆ ಯೂಸ್ ಮಾಡೋಕ್ಕೆ ಜಾಸ್ತಿ ಜನ ಇದ್ದಾರೆ, ಅದಕ್ಕಾದಂಥ ಸರ್ಕಾರಗಳಿದ್ದಾವೆ ಅಂತ ಹೇಳಿದ್ರು. ಈ ವೃದ್ಧಾಶ್ರಮದವ್ರಿಗೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ, ಇಲ್ಲಿ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ನೀವು ಅಂದ್ಕೊಂಡಂಥದ್ದನ್ನು ತಲುಪೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ವಿಚಾರ ಇಟ್ಟಾಗ ನನಗೆ ಖುಷಿ ಅನ್ನಿಸ್ತು. ಬಂದುಬಿಟ್ಟು ನಾನು ಈ ರೀತಿಯಾದಂಥ ನನಗೆಷ್ಟು ತಿಳಿದಿದ್ದೇನೋ ಅಷ್ಟರ ಮಟ್ಟಿಗೆ ಮುಟ್ಸೋ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಏನನ್ನು ಕೊಡ್ತಾ ಇದ್ದೀನಿ ಅದೆಲ್ಲ ಅವ್ರಿಗಾಗಿ ಮಾಡಿದ್ದೀನಿ, ನನ್ನ ತಿಳಿದ ಮಟ್ಟಿಗೆ ಮಾಡ್ತಾ ಇದ್ದೀನಿ. ಬಟ್ ನಾನು ಯಾರ್ದನ್ನು ಗೈಡೆನ್ಸ್ ತೊಗೊಂಡಿಲ್ಲ, ಯಾರ್ದು ಇನ್ಫ್ಲುಯೆನ್ಸ್ ತೊಗೊಂಡಿಲ್ಲ. ಈ ವಿಚಾರನ ಇಟ್ಟುಕೊಂಡು ನಾನು ಪ್ರಚಾರಕ್ಕೆ ಬರಬೇಕನ್ನೋ ಒಂದು ವಿಚಾರವೂ ನನಗಿಲ್ಲ. ಬಿಕಾಸ್ ಐ ಆಮ್ ಎ ಒನ್ ಆಫ್ ದ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ರೈಟ್ ನೌ, ಆ್ಯಂಡ್ ಮೋರ್ ಎವರ್ ಐ ಹ್ಯಾವ್ ಎನ್ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ನನಗೆ ಎಷ್ಟು ತಿಳಿತದೆ ಮನುಷ್ಯತ್ವದ ಆಧಾರದ ಮೇಲೆ ಮನುಷ್ಯನಿಗೆ ಸಹಾಯ ಮಾಡದಿದ್ದರೆ ಏನು ಈ ಜೀವನ ಅನ್ನೋದನ್ನು ವಿಚಾರ ಇಟ್ಟುಕೊಂಡು ನಮ್ಮ ತಂದೆಯವರ ಪುಣ್ಯಸ್ಮರಣೆಯನ್ನು ಈ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಇವರೆಲ್ಲರೂ ಸಹ ಬೆಂಬಲ ಮಾಡಿದ್ದಾರೆ, ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅನುವು ಮಾಡಿಕೊಟ್ಟಿದ್ದಾರೆ, ಅವರಿಗೆಲ್ಲ ನನ್ನ ಕೃತಜ್ಞತೆಯನ್ನು ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೀನಿ. ಸಮಾಜದ ಹಿರಿಯರಾದ ಮತ್ತು ಕ್ಷೇತ್ರದ ಹಿರಿಯರಾದಂಥ ದಿವಂಗತ ಬೂದರೆಡ್ಡಪ್ಪ ನಾಯಕ್ ಸಾಕಿನ ಕರಟಿಗೆ ಅವರ 2ನೇ ವರ್ಷದ ಪುಣ್ಯಸ್ಮರಣೆಯನ್ನು ನವಜೀವನ ರುದ್ರಾಶ್ರಮ ಗಂಗಾವತಿಯಲ್ಲಿ ನಾವು ಆಚರಿಸ್ತಿದ್ದೇವೆ. ಅವರ ಮಗನಾದ ಬೂದಿ ನಾರಾಜ್ ನಾಯಕ್ ಅವರ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನು ನವರುದ್ರಾಶ್ರಮಕ್ಕೆ ಅವರ ತಮ್ಮ ಕೈಲಾದಷ್ಟು ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಮಾಡಿದಂಥ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅವರೆಲ್ಲೋ ನಾವೆಲ್ಲೋ, ಆದರೆ ನಮ್ಮ ವೃದ್ಧಾಶ್ರಮನ ನಮ್ಮ ಅವ್ರನ್ನ ಕೂಡ ಪ್ರೀತಿಸಿ ನಮ್ಮ ಬೂದಿ ರೆಡ್ಡಪ್ಪ ನಾಯಕ ಅವರ ಒಂದು ಪುಣ್ಯಸ್ಮರಣೆ. ಅವರು ಮಗ ಆಗಿರುವಂಥ ಬೂದಿ ನಾಗರಾಜ ನಾಯಕ ಅವರು ವಕೀಲರು, ಸಿನ್ನೂರು ಕೋರ್ಟ್ನಲ್ಲಿ ಅವರು ಎ ಪಿ ಬಿ ಅವರು ಮಾಡ್ತಾ ಇದ್ದಾರೆ. ಅವರು ತಮ್ಮ ತಂದೆಯವರ ಒಂದು ಹೆಸರಿನಿಂದ ಅವರು ಕೊಟ್ಟಿದ್ದವರಿರುವಂಥ ಒಂದು ಪ್ರೀತಿಯಿಂದ ಅವರು ತೋರಿಸಿದಂಥ ಮಾರ್ಗದಲ್ಲಿ ನಾವು ಹೋಗಬೇಕು ಅನ್ನೋದೊಂದು ಅವರು ಹೆಸರ ಮೇಲೆ ಗೌರವದಿಂದ ಈ ರೀತಿಯಾಗಿ ಮತ್ತು ಇಲ್ಲಿರುವಂಥ ನಮ್ಮ ವೃದ್ಧರೆಲ್ಲರಿಗೂ ಕೂಡ ತಮ್ಮ ಕೈಲಾದಂಥ ಸಹಾಯ ಕೊಳ್ಳೆಗೆ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲ ಅವರು ಬಂದು ಬಳಗ ಸ್ನೇಹಿತರು ಎಷ್ಟೋ ಮಂದಿ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇದೆಲ್ಲ ನಮಗೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಮುಂದೆ ನಮ್ಮ ಸಹಕಾರ ಕೂಡ ನಿಮ್ಗೆ ಕೊಡ್ತಾ ಇದ್ದಾವೆ ಅಂತ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಅದೇ ರೀತಿ ನಮ್ಮ ವಕೀಲರವರಿಗೂ ಕೂಡ ಇದೀಗ ಮೊದಲನೇ ಸಲ ನಾವು ಇಲ್ಲಿಗೆ ಬಂದಿದ್ದು, ಮುಂದೆ ನಮ್ಮ ಕಾರ್ಯದರ್ಶಿ ಸಹಕಾರ ಅವರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ನಮಗೂ ಅವರು ಕೊಟ್ಟಿರುವಂಥ ಸಹಕಾರಕ್ಕೆ ನಾನು ವಂದನೆಗಳನ್ನು ತಿಳಿಸ್ತಾ ನಾನು ಮಾತನಾಡ್ತೇನೆ.